ನಮಸ್ಕಾರ ವೀಕ್ಷಕರೇ, ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹಂಪಿಯಲ್ಲಿ ನೆರವೇರಿದ ವಿರೂಪಾಕ್ಷ ಗಿರಿಜಾದೇವಿ ನಿಶ್ಚಿತಾರ್ಥ, ಫಲಪೂಜೆಗೆ ಸಾಕ್ಷಿಯಾದ ಭಕ್ತ ಸಮೂಹ. ಕೊರೆಯುವ ಚಳಿಯಲ್ಲೂ ಸಾಮಾನ್ಯ ಭಕ್ತರಂತೆ ಪಾಲ್ಗೊಂಡ ಅರಣ್ಯ ಸಚಿವ ಆನಂದ್ ಸಿಂಗ್. ತಾಲೂಕು ಆಡಳಿತಾಂಗದಿಂದ ನೆರವೇರಿದ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಜಯಂತಿಗೆ ಸಾಕ್ಷಿಯಾದ ವಿಶ್ವಕರ್ಮ ಸಮುದಾಯ. ರೈತ ವಿರೋಧಿ ಕಾನೂನು ತಿದ್ದುಪಡಿಗಳ ವಾಪಸಾತಿಗಾಗಿ ಸಿಐಟಿಯುನಿಂದ ನಡೆದ ಪ್ರತಿಭಟನೆ. ತಿದ್ದುಪಡಿ ಬಿಲ್ ಮಾದರಿಯನ್ನ ದಹಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ. ಹೊಸ ಮಲಪನಗುಡಿ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಪೋಷಣಾ ಅಭಿಯಾನ, ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ ನಡೆಸಿಕೊಟ್ಟ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಿಂಧು. 175 ಲಕ್ಷ ಮೊತ್ತದಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ಬಸ್ ಡಿಪೋ ರಸ್ತೆ ಸ್ಥಳಕ್ಕೆ ಭೇಟಿ ನೀಡಿ ಸಿಸಿ ರಸ್ತೆ ಕಾಮಗಾರಿ ಪರಿಶೀಲಿಸಿದ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್. ಹೊಸ ವರ್ಷದ ನಿಮಿತ್ತ ಶಂಕರ್ ಸಿಂಗ್ ಕ್ಯಾಂಪ್ನ ಕುಟುಂಬಗಳಿಗೆ ವಿತರಣೆಗೊಂಡ ಸೀರೆಗಳು. ಸೀರೆ ವಿತರಿಸಿ ಹೊಸ ವರ್ಷದ ಶುಭ ಹಾರೈಸಿದ ಸಚಿವ ಆನಂದ್ ಸಿಂಗ್ ರವರ ಮಾತೃಶ್ರೀ. ಎಸ್ಟಿ ಮೀಸಲಾತಿಗಾಗಿ ಆಗ್ರಹಿಸಿ ದಿನಾಂಕ 4ರಂದು ಸಿಂಧನೂರಿನಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶ ಯಶಸ್ವಿಗೊಳಿಸುವಂತೆ ಕುರುಬ ಸಮಾಜಕ್ಕೆ ಕರೆ ನೀಡಿದ ಅಯ್ಯಾಳಿ ತಿಮ್ಮಪ್ಪ. ಫಲಪೂಜಾ ನಿಮಿತ್ತ ನೆರವೇರಿದ ಸಾಂಸ್ಕೃತಿಕ ಸೌರಭ, ನೃತ್ಯ ನಡೆಸಿಕೊಟ್ಟ ಭರತನಾಟ್ಯ ಕಲಾವಿದರು. 2021 ರೋಗರಹಿತ ವರ್ಷವಾಗಲಿ ಭಗವಂತನಲ್ಲಿ ಪ್ರಾರ್ಥಿಸಿದ ಅರಣ್ಯ ಸಚಿವ ಆನಂದ್ ಸಿಂಗ್. ಬಿಡುಗಡೆಗೊಂಡ ಸುಕೋ ಬ್ಯಾಂಕಿನ ಹೊಸ ವರ್ಷದ ಕ್ಯಾಲೆಂಡರ್, ಬ್ಯಾಂಕ್ನ ಸೌಲಭ್ಯ ಪಡೆದುಕೊಳ್ಳಲು ಸಾರ್ವಜನಿಕರಲ್ಲಿ ಕರೆ ನೀಡಿದ ಬ್ಯಾಂಕಿನ ವ್ಯವಸ್ಥಾಪಕರು. ಇದೀಗ ವಾರ್ತೆಗಳ ವಿವರ. ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ಹಂಪಿಯ ವಿರೂಪಾಕ್ಷೇಶ್ವರ ಸ್ವಾಮಿಯ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ಫಲಪೂಜಾ ಎಂಬ ಹೆಸರಿನಲ್ಲಿ ಭಕ್ತಿಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ. ಅಂತೆಯೇ ನೂತನ ವರ್ಷದ ಮೊದಲ ದಿನ ಅಂದರೆ ದಿನಾಂಕ 1ರಂದು ಹಂಪಿಯ ಕೋದಂಡರಾಮ ದೇಗುಲದಲ್ಲಿ ನೆರೆದ ಅಪಾರ ಭಕ್ತ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಫಲಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. 2021 ಹೊಸ ವರ್ಷದ ಮೊದಲ ರಾತ್ರಿ ಹಂಪಿಯ ಕೋದಂಡರಾಮ ದೇವಸ್ಥಾನದ ಆವರಣದಲ್ಲಿ ಫಲಪೂಜಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ತಡರಾತ್ರಿಯ ನಂತರ ಪ್ರಾರಂಭಗೊಳ್ಳುವ ಈ ಫಲಪೂಜಾ ಕಾರ್ಯಕ್ರಮದಲ್ಲಿ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ಹಂಪಿ ವಿದ್ಯಾರಣ್ಯ ಭಾರತಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಚಳಿಯನ್ನು ಲೆಕ್ಕಿಸದೆ ಸಾಮಾನ್ಯ ಭಕ್ತರಂತೆ ಕುಳಿತು ಫಲಪೂಜಾ ಕಾರ್ಯಕ್ರಮ ವೀಕ್ಷಿಸಿದರು. ನಂತರ ವಿದ್ಯಾರಣ್ಯ ಭಾರತಿ ಸ್ವಾಮಿಗಳು ಆಶೀರ್ವಚನ ನುಡಿಗಳನ್ನಾಡುತ್ತ ಪಂಪಾ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳಿತನ್ನ ಕಲ್ಪಿಸಲೆಂದು ಆಶೀರ್ವದಿಸಿದರು. ನ್ಯೂ ಇಯರ್ ಅಲ್ಲ, ನಮ್ಗೆ ನ್ಯೂ ಇಯರ್ ಯಾವಾಗಂದ್ರೆ ಹೊಸ ವರ್ಷ ಯುಗಾದಿ, ಯುಗಕ್ಕೆ ಆದಿ. ನಿಮ್ಮ ಮಕ್ಕಳಿಗೆ ಮುಖ್ಯವಾಗಿ ತಂದೆ ತಾಯಿ ದೊಡ್ಡ ಜವಾಬ್ದಾರಿ ಇದೆ ಈ ಒಂದು ಸಮಾಜದಲ್ಲಿ. ಅವರು ಮಕ್ಕಳಿಗೆ ಸಂಸ್ಕಾರಗಳು ಕೊಡ್ತಾ ಇಲ್ಲ. ನಿಮ್ಮ ಆಸ್ತಿ ಏನಂದ್ರೆ ಬಂಗ್ಲಾಗಳು, ಕಾರ್ಗಳು, ದುಡ್ಡಲ್ಲ. ನಿಮ್ಮ ಮಕ್ಕಳೇ ನಿಮ್ಮ ಆಸ್ತಿ. ಅವ್ರಿಗೆ ಎಷ್ಟು ಚೆನ್ನಾಗಿ ನೀವು ಸಂಸ್ಕಾರ ಕೊಡ್ತೀರೋ ಅವರೇ ನಿಮ್ಮ ಆಸ್ತಿ. ಅವ್ರಿಗೆ ಚೆನ್ನಾಗಿ ಸಂಸ್ಕಾರ ಕೊಡಿ. ನೀವು ಸಹಿತ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಶ್ರದ್ಧೆ ಭಕ್ತಿನಿಂದ ಆಚರಣೆ ಮಾಡುತ್ತಾ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಡ್ತೀರ ಆಶೀರ್ವಿಸುತ್ತಾ ನಿಮ್ಮೆಲ್ಲರಿಗೂ ಪಂಪಾಪತಿ ವಿರೂಪಾಕ್ಷ ಸ್ವಾಮಿ, ತಾಯಿ ಭುವನೇಶ್ವರ ದೇವಿ, ತಾಯಿ ಪಂಪಾಂಬಿಕಾ ದೇವಿ, ಇಲ್ಲಿ ಕೋದಂಡರಾಮ ಸ್ವಾಮಿ ಜೊತೆಗೆ ಎಲ್ಲ ದೇವಿ ದೇವತೆಗಳು, ನಿಮ್ಮೆಲ್ಲರಿಗೂ ಆಯು ಆರೋಗ್ಯ ಐಶ್ವರ್ಯ ಜೊತೆಗೆ
ಒಳ್ಳೆ ಜ್ಞಾನವಾಗಿ ಕೊಡ್ರಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಮಾತು ವಿರಾಮ ಕೊಡ್ತೇನೆ. ಇನ್ನು ಫಲಪೂಜಾ ಮುಕ್ತಾಯದ ನಂತರ ಧಾರ್ಮಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರೊಂದಿಗೆ ಸಂವಾದ ನಡೆಸಿದ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಊಟ ಉಳಿದುಕೊಳ್ಳುವ ವ್ಯವಸ್ಥೆ ಕುರಿತಾಗಿ ವಿಚಾರಿಸಿದರು. ನಂತರ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿದ್ದ ಭಜನೆಯನ್ನ ಕೆಲ ಕಾಲ ವೀಕ್ಷಿಸಿ ನಿರ್ಗಮಿಸಿದರು. ಪ್ರಥಮ ಬಾರಿಗೆ ಅಮರಶಿಲ್ಪಿ ಜಗಣಾಚಾರಿಗಳ ಜಯಂತಿಯನ್ನ ಕರ್ನಾಟಕ ಸರ್ಕಾರದಿಂದ ಆಚರಿಸಲಾಗಿದೆ. ಈ ಪ್ರಯುಕ್ತ ತಾಲೂಕು ಆಡಳಿತಾಂಗ ಸೇರಿದಂತೆ ವಿಶ್ವಕರ್ಮ ಸಮಾಜದ ಸಹಯೋಗದೊಂದಿಗೆ ಅಮರಶಿಲ್ಪಿ ಜಗಣಾಚಾರಿಗಳ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಹೊಸಪೇಟೆ ತಾಲೂಕು ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ಎಚ್ ವಿಶ್ವನಾಥ್ರವರ ನೇತೃತ್ವದಲ್ಲಿ ಅಮರಶಿಲ್ಪಿ ಜಗಣಾಚಾರಿಯವರ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಗಣಾಚಾರಿಗಳ ಭಾವಚಿತ್ರವನ್ನಿರಿಸಿ ಪೂಜೆ ಸಲ್ಲಿಸಿದ ತರುವಾಯ ತಾಲೂಕು ಆಡಳಿತ ಸೇರಿದಂತೆ ವಿಶ್ವಕರ್ಮ ಸಮಾಜದ ಮುಖಂಡರಿಂದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈಯುವ ಮೂಲಕ ಅಮರಶಿಲ್ಪಿ ಜಗಣಾಚಾರಿಗಳ ಕೆತ್ತನೆಗಳ ಕುರಿತು ಸ್ಮರಿಸಲಾಯಿತು. ಆನಂತರ ತಹಶೀಲ್ದಾರ್ ವಿಶ್ವನಾಥ್ರವರು ಅಮರಶಿಲ್ಪಿ ಜಗಣಾಚಾರಿಯವರ ಕೆತ್ತನೆ ಹಾಗೂ ಅವರು ತಮ್ಮ ಸ್ವಂತ ಮಗನಿಂದ ಕಲಿತ ಪಾಠದ ಕುರಿತಾಗಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟರು. ತಮಗೆಲ್ಲ ಗೊತ್ತಿರೋ ಹಾಗೆ ವೈಶಾಲ ಕಾಲದಲ್ಲಿ ರಾಜ ವಿಷ್ಣುವರ್ಧನ ರಾಜ ವಂಶಸ್ಥರ ಕಾಲದಲ್ಲಿ ಅವರು ಶಿಲ್ಪಿಗಳಾಗಿದ್ದರು. ಈ ಬೇಲೂರು ಹಳೆಬೀಡು ನೋಡಿದರೆ ತಮಗೆಲ್ಲ ಗೊತ್ತಿರುತ್ತೆ ಪ್ರತಿಯೊಂದು ಶಿಲ್ಪದಲ್ಲಿ ಅವರ ಕೈ ಚಳಕ. ಅವರು ಈ ನಮ್ಮ ಬೇಲೂರಿನ ಚೆನ್ನಕೇಶ್ವರ ಮೂರ್ತಿಯನ್ನು ಕೆತ್ತನೆ ಮಾಡಿದವರು ಕೂಡ ಅವರೇ. ಅವರ ಈ ಕೆತ್ತನೆ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂಬ ದಿನದಲ್ಲಿ ಮಹಾರಾಜರು ಸೂಚನೆ ಮೇರೆಗೆ ಒಂದು ಚೆನ್ನಕೇಶ್ವರ ಮೂರ್ತಿಯನ್ನು ಕೆತ್ತನೆ ಮಾಡ್ತಾರೆ. ಕೆತ್ತನೆ ಮಾಡಿದಾಗ ಅದನ್ನು ಪೂರ್ಣಗೊಂಡು ಪ್ರತಿಷ್ಠಾಪನೆ ಮಾಡುವ ದಿನದಂದು ಅವರು ತುಂಬ ಜಗಣಾಚಾರ್ಯರು ತುಂಬ ಸಂತೋಷ ಮತ್ತು ಅವ್ರ ಮುಖದಲ್ಲಿ ಸ್ವಲ್ಪ ನಾನು ಕೆತ್ತಿದ ಮೂರ್ತಿ ಇವತ್ತು ಪ್ರತಿಷ್ಠಾಪನೆ ಆಗ್ತದೆ ಎಂಬ ಭಾವನೆಯಿಂದ ಅವರು ಕೂಡಿರ್ತಾರೆ. ಆ ದಿನ ಒಳ್ಳೆಯ ಸಂಭ್ರಮ ಕೂಡಿರ್ತದೆ ಬೇಲೂರಲ್ಲಿ. ಆ ಬೇಲೂರಿನಲ್ಲಿ ಹಬ್ಬದ ವಾತಾವರಣ ಸಂದರ್ಭದಲ್ಲಿ ಮಹಾರಾಜರು ಬರ್ತಾರೆ, ಇನ್ನೇನು ಪ್ರತಿಷ್ಠಾಪನೆ ಆಗಬೇಕು. ಅಷ್ಟು ಸುಂದರವಾದ ಚೆನ್ನಕೇಶವ ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಾರೆ. ಆ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ದೂರದಲ್ಲಿ ಆ ಮೂರ್ತಿಯನ್ನು ಒಬ್ಬ ಯುವಕ ನೋಡ್ತಾ ಇರ್ತಾನೆ. ಅದು ನೋಡ್ತಾ ಇರೋ ಕಾಲಕ್ಕೆ ಇದು ಪ್ರತಿಷ್ಠಾಪನೆ ಮಾಡಬಾರ್ದು, ಸ್ವಲ್ಪ ಈ ಮೂರ್ತಿ ದೋಷದಿಂದ ಕೂಡಿದೆ ಅಂತ ಹೇಳುವ ಸಂದರ್ಭದಲ್ಲಿ ಮಹಾರಾಜರು ಕೋಪಗೊಂಡು ಆ ಹುಡುಗನಿಗೆ ಸ್ವಲ್ಪ ಗದರಿಸ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಈ ಥರ ಅಪಶಕನನ್ನು ನುಡಿಬಾರ್ದು ಅಂತ ಹೇಳಿದಾಗ, ಇಲ್ಲ ಪ್ರಭು, ಈ ಮೂರ್ತಿಯಲ್ಲೂ ಸ್ವಲ್ಪ ದೋಷವಿದೆ. ಆ ಚೆನ್ನಕೇಶವ ಮೂರ್ತಿಯ ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ನೀರು ಮತ್ತು ಅದರಲ್ಲಿ ಒಂದು ಕಪ್ಪೆ ಇದೆ ಅಂತ ತೀಕ್ಷ್ಣವಾಗಿ ನೋಡಿ ಹೇಳ್ತಾನೆ. ಅದನ್ನು ಯಾರೂ ನಂಬಲ್ಲ. ಬಟ್ ಅವಾಗ ಹುಡುಗ, ನನಗೊಂದು ಆ ಕೆತ್ತನೆಯ ಒಂದು ಉಳಿ ಮತ್ತು ಒಂದು ಸುತ್ತಿಗೆ ಕೊಡಿ, ನಾನು ಒಡೆದು ತೋರಿಸ್ತೀನಿ ಅಂದಾಗ ಯಾರು ಕೂಡ ಒಪ್ಪಲ್ಲ. ಇಲ್ಲ, ಇಷ್ಟು ಸುಂದರವಾದ ಜಗಣಾಚಾರ್ಯರು ಕೆತ್ತನೆ ಮಾಡಿದ್ದಾರೆ ತುಂಬ ವರ್ಷಗಳ ಕಾಲ ತಗೊಂಡು, ಈಗ ಅದನ್ನು ಭಗ್ನವಾದರೆ ಅದು ಪ್ರತಿಷ್ಠಾಪನೆಗ ಶೋಭೆ ಅಲ್ಲ, ಸೊ ಅದನ್ನು ಮಾಡಬಾರ್ದು ಅಂತ ರಾಜರು ಹೇಳಿದಾಗ, ಅದನ್ನು ಬಿಟ್ಟು ಬೇರೆ ನೀನು ತೋರಿಸಿ ನೀರಿರೋದು ಮತ್ತು ಅದರಲ್ಲಿರೋ ಕಪ್ಪೆ ಇರೋ ತೋರಿಸಿದಾಗ ಆ ಹುಡುಗ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಹಾಗಾದರೆ ನನಗೊಂದು ಸ್ವಲ್ಪ ಗಂಧವನ್ನು ತಂದು ಕೊಡಿ. ಆ ಗಂಧವನ್ನು ಕೊಟ್ಟ ಮೇಲೆ ಆ ಮೂರ್ತಿಯ ತುಂಬ ಗಂಧವನ್ನು ಸವರುತ್ತದೆ. ಗಂಧ ಸವರಿದು ನೋಡಿದಾಗ ಅದು ಆರಿದ ಮೇಲೆ ಸ್ವಲ್ಪ ಹೊಟ್ಟೆಯ ನಾಭಿ ಕೆಳಗಡೆ ತಂಪಾದ ವಾತಾವರಣ ತಣ್ಣಗಾಗಿ ಕಾಣುತ್ತೆ. ಅವಾಗ ಅವರಿಗೆ ಅರಿವಾಗುತ್ತೆ ಅಲ್ಲಿ ನೀರಿದೆ, ಉಳುಕಿದೆಲ್ಲ ಒಣಗೆ ಆಗಿದೆ. ಅವಾಗ ಸಣ್ಣ ಉಳಿಯುವಂಥ ಮತ್ತು ಅದೊಂದು ಕೊಡ್ತಾರೆ. ಕೊಟ್ಟಿದಾಗ ನಾಭಿ ಕೆಳಗಡೆ ಸ್ವಲ್ಪ ಒಂದು ಜಂಡಂತ ಹೊಡೆದಾಗ ಒಂದು ಸಣ್ಣದ ಒಂದು ಹೋಲ್ ಥರ ಹಾಕಿದಾಗ ಆ ಕಪ್ಪೆ ಮತ್ತು ನೀರು ಸ್ವಲ್ಪ ಮರಳು ಕೆಳಗಡೆ ಬೀಳ್ತದೆ. ಆವಾಗ ಎಲ್ಲರೂ ಆಶ್ಚರ್ಯವಾಗಿ ಆಗ್ತಾರೆ. ಇಂಥ ಮಹಾನ್ ಶಿಲ್ಪಿ ಜಗಣಾಚಾರ್ಯ ಕೆತ್ತನೆ ಮಾಡಿದ ಮೂರ್ತಿಯಲ್ಲಿ ಕೂಡ ಯಾರೂ ಕಂಡರಿಯದ ರೀತಿಯಲ್ಲಿ ಆ ಹುಡುಗ ಒಬ್ಬ 16-17 ವರ್ಷದ ಯುವಕ ಕಂಡಿಡಿದನಂತೆ ಎಂದಾಗ
ಅವಾಗ ಅದ್ರ ಮುಂಚಿತವಾಗಿ ಜಕಣಾಚಾರ್ಯರು ಮಾತು ಕೊಟ್ಟಿರ್ತಾರೆ, ಚಾಲೆಂಜ್ ಮಾಡಿರ್ತಾರೆ ಆ ಹುಡುಗನಿಗೆ. ಒಂದು ವೇಳೆ ಇದರಲ್ಲಿ ನೀರು ಮತ್ತು ಕಪ್ಪೆ ಇದ್ದದೇ ಆದಲ್ಲಿ ನನ್ನ ಬಲಗೈಯನ್ನು ನಾನು ಕಟ್ ಮಾಡ್ಕೊಳ್ತೀನಿ ಅಂತ ಒಂದು ಸ್ವಲ್ಪ ಗರ್ವದಿಂದ ನುಡಿದಿರ್ತಾರೆ. ಅದೇ ಪ್ರಕಾರ ಅದು ಯಾವಾಗ ಕಪ್ಪೆ ಮತ್ತು ನೀರನ್ನು ಬಂದಾಗ ಮೂರ್ತಿಯಿಂದ ಹುಡುಗನಿಗೆ ಗಟ್ಟಿಯಾಗಿ ಅಪ್ಪಿಕೊಂಡ್ಬಿಡ್ತಾನೆ ಯಾರೋ ಜಕಣಾಚಾರ್ಯ. ಅಪ್ಪಿಕೊಂಡು ತುಂಬ ಸಂತೋಷ ಪಡ್ತಾನೆ. ಸಂತೋಷಪಟ್ಟಾಗ ಅವಾಗ ಆ ಹುಡುಗ ಯಾರು ಅಂತ ಅವಾಗೆಲ್ಲ ಪ್ರಶ್ನೆ ಮಾಡಿದಾಗ ಆ ಜಕಣಾಚಾರ್ಯ ಮನೆ ಬಿಟ್ಟು ಬಂದಿರ್ತಾರೆ. ಮನೆ ಬಿಟ್ಟು ಬಂದಾಗ ಆ ಮಗು ಆಗಿರುತ್ತೆ, ಬಟ್ ಆ ಮಗುನ ನಾವು ಬೆಳೆಸಿರಲ್ಲ ಅವ. ಸೊ ಅವಾಗ ನಿಮ್ಮ ಮಗನೇ ಅಂತಂದಾಗ ತುಂಬ ಸಂತೋಷ ಪಡ್ತಾನೆ ಜಕಣಾಚಾರ್ಯ. ಒಬ್ಬ ಶಿಲ್ಪಿಯ ಮಗ ಒಬ್ಬ ಇನ್ನೊಬ್ಬ ಶಿಲ್ಪಿಯ ಕೆತ್ತನೆಯನ್ನು ಕಂಡುಹಿಡಿದು ಅದರಲ್ಲಿ ದೋಷವನ್ನು ಕಂಡಿದ್ದಾನೆ. ಅದನ್ನು ತುಂಬ ಸಂತೋಷ ಜಕಣಾಚಾರ್ಯ ಮನಗೊಂಡು, ನಾನು ಒಂಬುದು ಯಾರೂ ಇಲ್ಲ ಈ ಜಗತ್ತಿನಲ್ಲಿ, ನನಗಿಂತ ಒಳ್ಳೆ ಶಿಲ್ಪಿಗಳಿದ್ದಾರೆ ಅಂತ ಭಾವನೆ ಮಾಡಿ ಅವರ ಕೊಟ್ಟ ಮಾತಿಗೆ ತನ್ನ ಕೈಯನ್ನು ಬಲಗೈಯನ್ನು ಹಾಗೆ ಕತ್ತಿಯನ್ನು ಕಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಾಕೆ ಹೇಳ್ತೀನಿ ಅಂತ ಸಂದರ್ಭದಲ್ಲಿ, ಒಬ್ಬ ತಪ್ಪು ತಿಳಿಯದೆ ಈ ಕೈ ಇದ್ದರೆ ಮತ್ತೆ ಇನ್ನೊಂದು ಕೆತ್ತನೆ, ಇನ್ನೂ ತಪ್ಪ ದೋಷಗಳಿಂದ ಕೆತ್ತನೆ ಸಂದರ್ಭಗಳಾಗ್ತವೆ, ಇನ್ನೂ ತಪ್ಪು ಮಾಡೋ ಸಂದರ್ಭ ಇರ್ತವೆ. ಅದರ ಹಿನ್ನೆಲೆಯಲ್ಲಿ ಮತ್ತೆ ತಪ್ಪು ಆಗಬಾರ್ದೆಂಬ ಒಂದು ಕಾರಣಕ್ಕೆ ನನ್ನ ಮಾತಿನ ಪ್ರಕಾರ ಕೈಯನ್ನು ಕಟ್ ಮಾಡ್ಕೊಳ್ತಾನೆ ಮತ್ತು ತನ್ನ ಮಗನನ್ನು ಪ್ರಶಂಸೆ ಮಾಡ್ತಾನೆ. ಇದು ಯಾಕೆ ಹೇಳ್ತೀನಿ ಸ್ನೇಹಿತರೆ, ನಾವೆಲ್ಲರೂ ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ. ಎಲ್ಲ ನಮ್ಮ ವೃತ್ತಿ ಜೀವನದಲ್ಲಿ ತುಂಬ ಅಸೂಯೆಗಳನ್ನು ದ್ವೇಷಗಳನ್ನು ಮಾಡ್ತೀವಿ. ಅದು ಯಾವುದೂ ನಮ್ಮ ಜೀವನಕ್ಕೆ ಹೊಂದಿಕೊಳ್ಳುವುದಿಲ್ಲ ಮತ್ತು ಶ್ರೇಯಸ್ಸು ಕೂಡ ಅಲ್ಲ. ಒಬ್ಬ ತನ್ನ ತಪ್ಪನ್ನು ಅರಿಯದೆ ತನ್ನ ಮಾತಿನ ಪ್ರಕಾರ ಪಶ್ಚಾತ್ತಾಪಪಟ್ಟು ಪ್ರಾಚ್ಯತಪಟ್ಟು ತನ್ನ ಕೈಯನ್ನು ಈ ಮಹಾನ್ ಶಿಲ್ಪಿ ಕಟ್ ಮಾಡಿಕೊಂಡು ತನ್ನ ಚರಿತ್ರೆಯನ್ನು ಉಳಿಸಿಕೊಳ್ತಕ್ಕಂಥ ಈ ಮಹಾನ್ ವ್ಯಕ್ತಿಯ ಶಿಲ್ಪಿಯ ಗುಣಗಳನ್ನು ಪಾಲಿಸಬೇಕಾಗಿದೆ. ಮತ್ತು ನಾವೆಲ್ಲರೂ ಈ ಹೊಸ ವರ್ಷದ ದಿನ ನಮ್ಮಲ್ಲೇನು ಎಲ್ಲ ನಮ್ಮ ಸಹೋದ್ಯೋಗಿಗಳು, ನಮ್ಮ ಅಧೀನ ಸಿಬ್ಬಂದಿ ವರ್ಗದವರು, ನಮ್ಮಲ್ಲಿ ಬರುವ ಸಾರ್ವಜನಿಕರಿಗೆ, ರೈತರಿಗೆ, ಅವರ ಕಷ್ಟ ಕಾರ್ಖಾನೆಗಳಿಗೆ ನಾವು ಬೇಗ ನಮ್ಮ ಸೇವೆಗಳನ್ನು ಅವರಿಗೆ ಮಾಡಿಕೊಟ್ಟು ಅವರಿಗೆ ಸಹಾಯ ಹಸ್ತವನ್ನು ನೀಡಬೇಕೆಂದು ತಮ್ಮಲ್ಲಿ ಈ ಸಂದರ್ಭದಲ್ಲಿ, ಈ ಜಯಂತಿಯ ಸಂದರ್ಭದಲ್ಲಿ, ಈ ಹೊಸ ವರ್ಷದ ಹಿನ್ನೆಲೆಯಲ್ಲಿ ತಮ್ಮನ್ನೆಲ್ಲರೂ ಕೋರುತ್ತಾ ಮತ್ತೊಮ್ಮೆ ಈ ಮಹಾನ್ ಶಿಲ್ಪಿ ಜಕಣಾಚಾರ್ಯರ ಜಯಂತಿ ಉತ್ಸವದ ಸಂದರ್ಭವಾಗಿ ಎಲ್ಲರಿಗೂ ಶುಭಾಶಯ ತಿಳಿಸುತ್ತಾ. ಅದೇ ರೀತಿ ರಾತ್ರಿ ವೇಳೆ ಕಾಳಿಕಾಂಬಾ ದೇವಸ್ಥಾನದ ಸಮುದಾಯ ಭವನದಲ್ಲಿ ವಿಶ್ವಕರ್ಮ ಸಮಾಜದಿಂದ ಪ್ರತ್ಯೇಕವಾಗಿ ಜಕಣಾಚಾರ್ಯಗಳ ಜಯಂತಿಯನ್ನ ಆಚರಿಸಲಾಯಿತು. ಇನ್ನು ಅಮರಶಿಲ್ಪಿ ಜಕಣಾಚಾರ್ಯರ ಜಯಂತಿಯನ್ನ ಸರ್ಕಾರದ ಮಟ್ಟದಲ್ಲಿ ಆಚರಿಸುತ್ತಿರುವುದು ವಿಶ್ವಕರ್ಮ ಸಮಾಜಕ್ಕೆ ಸಂತಸ ತಂದುಕೊಟ್ಟಂತಾಗಿದೆ. ಬಹುವರ್ಷಗಳ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿದೆ ಎಂದು ಸಮಾಜದ ಮುಖಂಡ ಶಂಕರಾಚಾರ್ಯ ಅವರು ತಿಳಿಸಿದ್ದಾರೆ. ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದೆ. ನೋಡ್ಬೇಕು ಅವ್ರು ಹೇಳಿದಂಥ ಶಿಲೆಗಳು ಹೆಂಗಿದಾವಪ್ಪ ಅಂದರೆ ಇವತ್ತು ಅಮರವಾಗಿಯೇ ಉಳಿದಿದ್ದಾವೆ. ಅವು ಯಾರು ಅಂದರೆ ಅವನ್ನು ಉಳಿಸ್ಕೊಳ್ಳಿ ಕಾಪಾಡ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮದಿದೆ. ಹಾಗೆ ಈ ಶಿಲ್ಪಕಲೆಗಳ ಜಾಲೆ ಈಗ ಭಾಳಷ್ಟು ನಮ್ಮ ಜನಾಂಗ ಶಿಲ್ಪಕಲೆ ಕೆಲವು ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಶಿಲ್ಪ ಕೆಲಸವನ್ನು ಎಲ್ಲರೂ ಕಲಿತು ಈ ಶಿಲ್ಪಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಂತ ನಮ್ಮ ವಿಶ್ವಕರ್ಮ ಸಮಾಜದ ಬಾಂಧವರಲ್ಲಿ ನಾನು ಸಹಕಳೆಯಿಂದ ವಿನಂತಿ ಮಾಡಿಕೊಳ್ತೇನೆ. ಹೊಸ ವರ್ಷದಲ್ಲಿ ಡೆಡ್ಲಿ ಕೊರೋನಾ ಪಾದಾರ್ಪಣೆ ಮಾಡದಿರಲಿ, ರೈತ ವಿರೋಧಿ ಕಾನೂನು ತಿದ್ದುಪಡಿ ಮಾಡಿರುವ ಕೇಂದ್ರ ಸರ್ಕಾರ ಪತನವಾಗಬೇಕೆಂಬ ಧ್ಯೇಯದೊಂದಿಗೆ ಸಿಐಟಿಯು ಸಂಘಟನೆಯು ಜನವರಿ 1ರಂದು ದೇಶವ್ಯಾಪಿ ಪ್ರತಿಭಟನೆ ಕೈಗೊಂಡಿತ್ತು. ಅಂತೆಯೇ ಹೊಸಪೇಟೆ ನಗರದ ಸಿಐಟಿಯುನ ತಾಲೂಕು ಸಮಿತಿಯಿಂದ ರೈತ ವಿರೋಧಿ ಕಾನೂನು ತಿದ್ದುಪಡಿ ಮಸೂದೆಯ ನಮೂನೆಗಳನ್ನು ದಹಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಜಾರಿಗೆ ತಂದಿರುವ ರೈತ ಮತ್ತು ಕಾರ್ಮಿಕರಿಗೆ ಸಂಬಂಧಿಸಿದ ಕಾನೂನು ತಿದ್ದುಪಡಿಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಹೊಸಪೇಟೆ ತಾಲೂಕು ಸಿಐಟಿಯು ಸಂಘಟನೆಯಿಂದ ಉಕ್ಕಡಕೇರಿ ಗರಡಿ ಮನೆಯ ಮುಂಭಾಗದಲ್ಲಿ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು. ಈ ವೇಳೆ ರೈತ ಹಾಗೂ ಕಾರ್ಮಿಕ ವಿರೋಧಿ ಕಾನೂನು ತಿದ್ದುಪಡಿ ಮಸೂದೆಯ ಬಿಲ್ಲನ್ನು ದಹಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು. ತಿದ್ದುಪಡಿಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಕಳೆದ 40 ದಿನಗಳಿಂದ ದೆಹಲಿ ಗಡಿ ಭಾಗದಲ್ಲಿ ರೈತರು ಹೋರಾಟ ನಡೆಸಿ ಕೆಲವರು ಪ್ರಾಣ ತೆತ್ತಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಧರಣಿಯತ್ತ ಮುಖ ಕೂಡ ಮಾಡಿಲ್ಲ. ರೈತರಿಗೆ ಸಂಬಂಧಿಸಿದ 4 ಕೃಷಿ ಬಿಲ್ಲುಗಳು ರೈತ ವಿರೋಧಿಯಾಗಿವೆ. ಹಾಗಾಗಿ ಅವುಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು, ಇಲ್ಲದಿದ್ದಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ಸಂಘಟಕರು ಎಚ್ಚರಿಕೆ ನೀಡಿದರು. ಯಾಕಂದ್ರೆ 2020ರಲ್ಲಿ ಕೊರೋನಾ ಹೋಗ್ಬೇಕು, 2021ರಲ್ಲಿ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರ ಹೋಗ್ಬೇಕಂತಂದ ಹೇಳಿ ಮನೆಗೆ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಕಾರಣ ಇಷ್ಟ, ಇವತ್ತು ದೆಹಲಿ ಭಾಗದಲ್ಲಿ ಇವತ್ತು 32 ಜನ ರೈತರು ಇವತ್ತು
ನಲವತ್ತು ದಿನಗಳ ಹೋರಾಟಗಳು ಮಾಡೋದ್ರ ಮೂಲಕ ಇವತ್ತು ಪ್ರಾಣ ತ್ಯಾಗವನ್ನ ಮಾಡಿದರೆ ಕಾರಣ ಇಷ್ಟ. ಇವತ್ತು ಕೇಂದ್ರ ಸರ್ಕಾರ ತಂದಿರತಕ್ಕಂತ 4 ಕೃಷಿ ಬಿಲ್ಗಳಿದಾವೆ, ಅದರಲ್ಲಿ ಭೂ ಸುಧಾರಣಾ ಕಾಯ್ದೆ ಮತ್ತು APMC ಕಾಯ್ದೆ ತಿದ್ದುಪಡಿ ಮತ್ತು ರೈತರಿಗೆ ಬೆಂಬಲ ಬೆಲೆ ಮತ್ತು 2020 ವಿದ್ಯುತ್ ಕಾಯ್ದೆ ತಿದ್ದುಪಡಿ ಅಂತಕ್ಕಂಥ ಕಾನೂನು ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಇವತ್ತು ಜಾರಿ ಮಾಡಿದರೆ, ಇವತ್ತು ಭೂ ಸುಧಾರಣಾ ಕಾಯ್ದೆ ಸಂಬಂಧಪಟ್ಟಂಗೆ ಇವತ್ತು ಈ ಹಿಂದೆ ಇದ್ದಿರ್ತಕ್ಕಂಥದ್ದು 56 ಎಕರೆ ಭೂಮಿಯನ್ನು ಯಾವೊಬ್ಬ ಮಾಲೀಕ ಹೊಂದುವುದಾಗಿತ್ತು. ಆದರೆ ಇವತ್ತು ಈ ಕಾನೂನು ಬಂದಮೇಲೆ ಒಬ್ಬ ವ್ಯಕ್ತಿ 1000 ಎಕರೆ ಕೊಂಡುಕೊಳ್ಳುವಂಥ ಶಕ್ತಿಯನ್ನು ಈ ಕಾಯ್ದೆಯಲ್ಲಿದೆ. ಅದ್ರ ಜೊತೆಗೇ ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತು ಬೆಂಬಲ ಬೆಲೆನೇ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಇವತ್ತು ಸಾಯ್ತಾ ಇದ್ದಾರೆ. ಇವತ್ತು ಅವುಗಳೆಲ್ಲ ಬೇಕಂತಂದು ಹೇಳಿ ಡೆಲ್ಲಿ ಒಳಗಡೆ ಅಂತಂಥ ಕೆಟ್ಟ ಚಳಿಯಲ್ಲಿ ಕಾರ್ಮಿಕರು ಮತ್ತು ರೈತರು ಅವ್ರ ಮಹಿಳೆಯರು ವೃದ್ಧರು 40 ದಿನಗಳ ಕಾಲ ಗಡಿ ಭಾಗದಲ್ಲಿ ಕುಳಿತಿದ್ರು ಕೂಡ ಮೋದಿಯವರು ಒಂದೇ ಒಂದು ಕೂಡ ಮಾತಾಡಲಿಕ್ಕೆ ಅವರಿಂದ ತಯಾರಿಲ್ಲ. ಇವತ್ತು ರೈತರಿಗೆ ಬೇಕಾಗಲ್ಲ ಅಂತ ಕಾನೂನು ತಂದು ಇವತ್ತು ಯಾರಿಗೋಸ್ಕರ ಇವತ್ತು ದೇಶ ನಡೀತಾ ಇದ್ದಾರೆ ಅಂತಂದೇಳಿ ನಾವು 2021 ಒಂದು ಹೊಸ ವರ್ಷದ ದಿನವನ್ನ ನಾವು ಈ ರೀತಿಯಾಗಿ ಒಂದು ಆಚರಣೆ ಮಾಡ್ತಾ ಇದೀವಿ. ಅದಲ್ಲದೆ ಇವತ್ತು 2020 ವಿದ್ಯುತ್ ಕಾಯ್ದೆ ತಿದ್ದುಪಡಿಯಲ್ಲಿ ಇವತ್ತು ರೈತರ ಪಂಪ್ಸೆಟ್ಗಳಿಗೆ ಇವತ್ತು ಮೀಟರ್ಗಳನ್ನು ಅಳವಡಿಸುವಂತಕ್ಕಂಥ ಮಾತನ್ನು ಕೂಡ ಕಾಯ್ದೆಯಲ್ಲಿದೆ. ಹಾಗಾಗಿ ನಾವು ಇದನ್ನು ಕೂಡ ನಾವು ಖಂಡನೆ ಮಾಡ್ತಾ ಇದೀವಿ. ಅದಲ್ಲದೆ ಕಾರ್ಮಿಕ ವಿರೋಧಿ ಕಾನೂನುಗಳು ಕೂಡ ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಬ್ರಿಟಿಷರಿದ್ದಂಥ ಸಂದರ್ಭದಲ್ಲಿ 10 ಜನಗಳು ಇದ್ರೆ ಒಂದು ಸಂಘ ಮಾಡುವಂಥ ಕಾರ್ಮಿಕರ ನೀತಿಯಲ್ಲಿತ್ತು. ಆದರೆ ಮೋದಿ ಅವರು ಬಂದಮೇಲೆ ಇವತ್ತು 100 ಜನ ಸೇರಿದರೆ ಮಾತ್ರ ಒಂದು ಸಂಘ ಮಾಡಿ ಇವತ್ತು ಮಾಲೀಕರ ದೌರ್ಜನ್ಯ ದಬ್ಬಾಳಿಕೆ ಇವತ್ತು ಕಾರ್ಮಿಕರು ತುತ್ತಾಗ್ತಕ್ಕಂಥ ಒಂದು ನೀತಿಯನ್ನು ಇವತ್ತು ತಂದಿದ್ದಾರೆ. ಇವುಗಳೆಲ್ಲ ಕೈ ಬಿಡಬೇಕಂತಂದೇಳಿ ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ನಮ್ಮ ಸ್ಥಳಗಳಲ್ಲಿ ಎಲ್ಲರೂ ಕೂಡ ರೈತರು ಕಾರ್ಮಿಕರು ಮಹಿಳೆಯರು ಯುವಜನರು ವಿದ್ಯಾರ್ಥಿಗಳು ಅನೇಕ ಜನ ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಇವತ್ತು ದೇಶ ಮಟ್ಟದಲ್ಲಿ ಪ್ರತಿಭಟನೆ ಕರೆಕೊಟ್ಟಿದ್ದೀವಿ. ಕ್ರೂರಿ ಕೊರೋನಾ ವೈರಸ್ ಭೀತಿಯಿಂದಾಗಿ ಗರ್ಭಿಣಿ ಮಹಿಳೆಯರಿಗಾಗಿ ರೂಪಿಸಿದ್ದ ಪೋಷಣಾ ಅಭಿಯಾನ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಕೊರೋನಾ ಇಳಿಮುಖವಾಗಿರುವ ಭಾಗವಾಗಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಸೂಚನೆಯ ಮೇರೆಗೆ 2021 ಜನವರಿ 1 ಮಾರ್ಚ್ ತಿಂಗಳ ಅಂತ್ಯದವರೆಗೆ ಪೋಷಣಾ ಅಭಿಯಾನ ನಡೆಸಲು ಆದೇಶಿಸಲಾಗಿದೆ. ಈ ಭಾಗವಾಗಿ ಹೊಸಮಲಪನಗುಡಿ 3ನೇ ಅಂಗನವಾಡಿ ಕೇಂದ್ರದಲ್ಲಿ ಜನವರಿ 1 ಪೋಷಣಾ ಅಭಿಯಾನ ಕೈಗೊಳ್ಳಲಾಗಿತ್ತು. ಈ ವೇಳೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಿಕೊಡುವ ಮೂಲಕ ಪೋಷಣಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗರ್ಭಿಣಿ ಮಹಿಳೆಯರು ತೆಗೆದುಕೊಳ್ಳಬೇಕಾದ ಪೌಷ್ಟಿಕ ಆಹಾರದ ಕುರಿತು ಪರಿಚಯಿಸಿಕೊಡುತ್ತಾ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಗರ್ಭಿಣಿ ಮಹಿಳೆಯರಲ್ಲಿ ಕರೆ ನೀಡಿದರು. ಅದೇ ರೀತಿ ಸಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಈ ನಾಡಿಗೆ ಆರೋಗ್ಯಕರ ಮಗುವನ್ನು ನೀಡುವ ಮೂಲಕ ಶಿಶು ಮತ್ತು ಗರ್ಭಿಣಿಯರ ಸಾವಿನ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕೆಂದು ಗರ್ಭಿಣಿ ಮಹಿಳೆಯರಲ್ಲಿ ಕರೆ ನೀಡಿದರು. ಇವತ್ತು ಹೊಸ ವರ್ಷದ ದಿನ ವಿನೂತನವಾಗಿ ನಾವೇನ್ ಮಾಡ್ತಾ ಇದೀವಿ, ಇವತ್ತು ನೋಂದಣಿ ಹೆಸರನ್ನ ನೋಂದಣಿ ಮಾಡ್ಕೊಂಡಂತದ್ದು, ಅದೇ ರೀತಿಯಾಗಿ ಸೀಮಂತ ಕಾರ್ಯಕ್ರಮವನ್ನು ಮಾಡ್ತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ನೀಡ್ತಾ ಇದೀವಿ. ನಿಮ್ಗೆ ಈ ಸೀಮಂತ ಮಾಡೋದ್ರಿಂದ ನಾವು ನಿಮ್ಗೆ ಏನ್ ಹೇಳ್ಕೊಡ್ತೀವಿ ಅಂದ್ರೆ, ಪೌಷ್ಟಿಕತೆ ಒಂದು ಪ್ರಾಮುಖ್ಯತೆಯನ್ನು ಕೇಳ್ಕೊಡ್ತಕ್ಕಂಥದ್ದು ಅಂದ್ರೆ, ಯಾವ ತರಕಾರಿ ಇಲ್ಲಿ ಯಾವ ನಾವು ಆಹಾರ ಸೇವನೆ ಮಾಡ್ತೀವೋ ಅದರಲ್ಲಿ ಯಾವ ಸತ್ವಗಳಿರ್ತವೆ, ಅದೇ ರೀತಿಯಾಗಿ ಒಬ್ಬ ಗರ್ಭಿಣಿ ಬಾಣಂತಿ ಆಗಿರ್ತಕ್ಕಂಥವ್ರು ಸಮತೋಲನ ಆಹಾರವನ್ನ ಸೇವನೆ ಮಾಡ್ಬೇಕು ಅಲ್ಲಾ. ಹಾಗಾಗಿ ಎಲ್ಲ ಅಂದ್ರೆ ವಿಟಮಿನ್ ಸಿಕ್ತ ಮತ್ತು ಒಟ್ಟಾರೆಯಾಗಿ ಒಂದು ಪೌಷ್ಟಿಕತೆ ಉಳಿತಕ್ಕಂಥ ಆಹಾರವನ್ನ ಸೇವನೆ ಮಾಡೋದು ನಮ್ಮ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಉತ್ತಮ ಬೆಳವಣಿಗೆ ಅನುಕೂಲಕರ ಆಗುತ್ತೆ, ಅದೇ ರೀತಿಯಾಗಿ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸೀಮಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಬಹುತೇಕ ಇದು ಹೊಸ ವರ್ಷದ ದಿನ ನಮ್ಗೆ ಯಾಚನೆ ಮಾಡ್ತಕ್ಕಂಥದ್ದು ನಮಗೂ ಕೂಡ ಇಲಾಖೆಗೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಪೋಷಣ ಅಭಿಯಾನ ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆ ಅಂತ ಇದೆ, ಅದನ್ನೂ ಸಹ ನೀವೆಲ್ಲ ಫಲಾನುಭವಿಗಳಾಗ್ರಿ, ಅದ್ರ ಕೂಡ ಅದರಲ್ಲಿನೂ ಕೂಡ ಅರ್ಜಿಯನ್ನು ತುಂಬಿಕೊಂಡು ನೋಂದಣಿಯನ್ನ ಮಾಡಿಸ್ಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಗೆ ಹೇಳ್ತಾ. ಇನ್ನು ಸಕಾಲಕ್ಕೆ ಚುಚ್ಚುಮದ್ದು ಸೇರಿದಂತೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಂತೆ ವಲಯ ಮೇಲ್ವಿಚಾರಕಿ ಎಲ್ಡಿ ನದಾಫ್ ರವರು ಗರ್ಭಿಣಿ ಮಹಿಳೆಯರಲ್ಲಿ ಕರೆ ನೀಡಿದರು. ನಾವು ಪ್ರತಿ ತಿಂಗಳನ್ನು ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು. ನಮ್ಮ ಮನೆಯಲ್ಲಿ ನಮ್ಮ ತಾಯಂದ್ರು ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಇಲಾಖೆನೂ ಕೂಡ, ನೀವು ನಮ್ಮ ಇಲಾಖೆ ಎಲ್ಲಾ ಗರ್ಭಿಣಿ ಬಾಣಂತಿ ಮಕ್ಕಳು ಎಲ್ಲರೂ ನಮ್ಮ ಇಲಾಖೆಯ ಮಕ್ಕಳು ಎಲ್ಲರೂ ಆರೋಗ್ಯ ತಪಾಸಣೆಯನ್ನ ಮಾಡ್ಕೋಬೇಕು. ಆರೋಗ್ಯವೇ ಮಹಾಭಾಗ್ಯ ಅನ್ನುವ ಒಂದು ನಾಣ್ಣುಡಿಯನ್ನ ಮೇಡಮ್ ಅವರು ನಮ್ಗೆ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿರುವುದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.
ಸದಾ ಜನದಟ್ಟಣೆ ಮತ್ತು ವಾಹನಗಳ ದಟ್ಟಣೆಯಿಂದ ಕೂಡಿರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಪೋದಿಂದ ಎಂಪಿ ಪ್ರಕಾಶ್ ನಗರಕ್ಕೆ ತೆರಳುವ ರಸ್ತೆ ತಗ್ಗುಗುಂಡಿಗಳಿಂದ ಕೂಡಿಕೊಂಡು ಸಂಚಾರಕ್ಕೆ ಅಯೋಗ್ಯವಾಗಿತ್ತು. ಸತ್ಯಾಸತ್ಯತೆಯನ್ನ ಮನಗೊಂಡ ಸಚಿವ ಆನಂದ ಸಿಂಗ್ ರವರು ರಸ್ತೆ ಅಭಿವೃದ್ಧಿಗಾಗಿ ಜಿಲ್ಲಾ ಖನಿಜ ನಿಧಿ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 175 ಲಕ್ಷ ಮೊತ್ತದ ಅನುದಾನ ಒದಗಿಸಿದ ಭಾಗವಾಗಿ ಆಗಸ್ಟ್ ತಿಂಗಳಲ್ಲಿ ಕಾಮಗಾರಿ ಆರಂಭಿಸಲು ಭೂಮಿ ಪೂಜೆ ನಡೆಸಲಾಗಿ ಕಾಮಗಾರಿ ಕಾರ್ಯ ಪ್ರಗತಿಯಲ್ಲಿದೆ. ಅಂತೆಯೇ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಸಿಸಿ ರಸ್ತೆ ಕಾಮಗಾರಿಯನ್ನ ವೀಕ್ಷಿಸಿ ಗುತ್ತಿಗೆದಾರರಿಂದ ಮಾಹಿತಿ ಪಡೆದರು. ಕೆಎಸ್ಆರ್ಟಿಸಿ ಬಸ್ ಡಿಪೋದಿಂದ ಶಾದಿ ಮಹಲ್ ದ್ವಾರ ಎಂಪಿ ಪ್ರಕಾಶ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ. ಈಗಾಗಲೇ ರಸ್ತೆಯ ಎರಡೂ ಬದಿಯಲ್ಲಿ ಸಿಸಿ ಚರಂಡಿಯನ್ನ ನಿರ್ಮಿಸಿ ಪೂರ್ಣಗೊಳಿಸಲಾಗಿದೆ. ಈ ಹಿನ್ನೆಲೆ ಜನವರಿ 2 ಸಿಸಿ ರಸ್ತೆ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಇನ್ನು ಕಳಪೆ ಕಾಮಗಾರಿ ಆಗದಂತೆ ನಿಗಾ ವಹಿಸಬೇಕೆಂದು ಧರ್ಮೇಂದ್ರ ಸಿಂಗ್ ರವರು ಗುತ್ತಿಗೆದಾರರಲ್ಲಿ ಸೂಚಿಸಿದರು. ಅದೇ ರೀತಿ ಅಧಿಕಾರಿಗಳು ಆಗಿಂದಾಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲಿಸುವಂತೆ ತಿಳಿಸಿದರು. ಈ ಭಾಗದಲ್ಲಿ ಹಲವು ಶಾಲೆಗಳು ಬರುತ್ತವೆ. ಅದೇ ರೀತಿ ಶಾಲಾ ಬಸ್ಗಳು ಸೇರಿದಂತೆ ಸದಾ ವಾಹನಗಳ ದಟ್ಟಣೆಯಿಂದ ಇರುತ್ತಿದ್ದ ಈ ರಸ್ತೆಯಲ್ಲಿ ತಗ್ಗುಗುಂಡಿಗಳು ನಿರ್ಮಾಣವಾಗಿ ಸಂಚಾರಕ್ಕೆ ಈ ರಸ್ತೆ ಅಯೋಗ್ಯವಾಗಿತ್ತು. ಹೀಗೆ ರಸ್ತೆ ಅಭಿವೃದ್ಧಿಪಡಿಸಲು ಅನುದಾನ ಮಂಜೂರುಗೊಳಿಸಿ ಕಾಮಗಾರಿ ಪ್ರಾರಂಭಿಸಿದ ಸಚಿವ ಆನಂದ್ ಸಿಂಗ್ ರವರು ಅಭಿವೃದ್ಧಿ ಕೆಲಸಕ್ಕೆ ಈ ಭಾಗದ ಮುಖಂಡರು ಅಭಿನಂದನೆ ತಿಳಿಸಿದ್ದಾರೆ. ಹೊಸ ವರ್ಷದ ನಿಮಿತ್ತವಾಗಿ ನಗರದ ಚರ್ಚ್ಗಳಿಗೆ ಆಗಮಿಸಿದ್ದ ಕ್ರೈಸ್ತ ಧರ್ಮದ ಮಹಿಳೆಯರಿಗೆ ಸಚಿವ ಆನಂದ ಸಿಂಗ್ ರವರ ಆದೇಶದ ಮೇರೆಗೆ ಸೀರೆಗಳನ್ನು ವಿತರಿಸಲಾಗಿತ್ತು. ಅದೇ ರೀತಿ ಸಚಿವ ಆನಂದ ಸಿಂಗ್ ರವರು ಜನ್ಮ ತಾಳಿದ್ದ ಶಂಕರ್ ಸಿಂಗ್ ಕ್ಯಾಂಪ್ನ ಮಹಿಳೆಯರಿಗೆ ಸೀರೆಗಳನ್ನು ಉಡುಗೊರೆಯಾಗಿ ನೀಡುವ ಮುಖೇನ ಹೊಸ ವರ್ಷದ ಶುಭ ಹಾರೈಸಲಾಗಿದೆ. ಹೊಸ ವರ್ಷದ ನಿಮಿತ್ತ ಕಂಪ್ಲಿ ತಾಲೂಕಿನಲ್ಲಿ ಬರುವ ಶಂಕರ್ ಸಿಂಗ್ ಕ್ಯಾಂಪ್ನ ಕುಟುಂಬಗಳಿಗೆ ಸೀರೆಗಳನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಈ ಭಾಗವಾಗಿ ಅರಣ್ಯ ಸಚಿವ ಆನಂದ ಸಿಂಗ್ ರವರ ಮಾತೃಶ್ರೀಯವರು ಶಂಕರ್ ಸಿಂಗ್ ಕ್ಯಾಂಪ್ಗೆ ತೆರಳಿ ಅಲ್ಲಿನ ಮಹಿಳೆಯರಿಗೆ ಹೊಸ ವರ್ಷದ ನಿಮಿತ್ತವಾಗಿ ಸೀರೆಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಹೊಸ ವರ್ಷದ ಶುಭವನ್ನ ಹಾರೈಸಿದ್ದಾರೆ. ವಿಶೇಷವೆಂದರೆ ಕಂಪ್ಲಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಶಂಕರ್ ಸಿಂಗ್ ಕ್ಯಾಂಪ್ನಲ್ಲಿ ಅರಣ್ಯ ಸಚಿವ ಆನಂದ ಸಿಂಗ್ ರವರು ಜನಿಸಿದ್ದು. ಜನ್ಮ ತಾಳಿ ಕಾಲೇಜು ಹಂತದವರೆಗೆ ಇಲ್ಲಿಯೇ ವಾಸಿಸುತ್ತಿದ್ದು ಸಚಿವ ಆನಂದ್ ಸಿಂಗ್ ರವರು ತಮ್ಮ ತಂದೆ ಪೃಥ್ವಿರಾಜ್ ಸಿಂಗ್ ರವರ ಸೇವೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಜನಮನ್ನಣೆ ಪಡೆಯುವ ಮೂಲಕ ಸತತ 4 ಬಾರಿಗೆ ಶಾಸಕರಾಗಿ ಆಯ್ಕೆಗೊಂಡು 2ನೇ ಬಾರಿಗೆ ಸಚಿವರಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಚಿವರ ಹುಟ್ಟೂರಾದ ಹಿನ್ನೆಲೆಯಲ್ಲಿ ಸಚಿವರ ತಾಯಿ ಶಂಕರ್ ಸಿಂಗ್ ಕ್ಯಾಂಪ್ನ ಮಹಿಳೆಯರಿಗೆ ಸೀರೆಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಹೊಸ ವರ್ಷದ ಶುಭ ಹಾರೈಸುತ್ತ ನಿಮ್ಮಗಳ ಆಶೀರ್ವಾದ ಸಚಿವ ಆನಂದ ಸಿಂಗ್ ರವರ ಮೇಲೆ ಸದಾ ಇರಲೆಂದು ಕೋರಿಕೊಂಡರು. ಕುರುಬರ ಎಸ್ಟಿ ಹೋರಾಟ ಸಮಿತಿ ಕರ್ನಾಟಕ ಇವರಿಂದ ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ದಿನಾಂಕ 4 ಸಿಂಧನೂರಿನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಯ ಕುರುಬ ಸಮಾಜದವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಸಮಾವೇಶವನ್ನು ಯಶಸ್ವಿಗೊಳಿಸುವಂತೆ ಕುರುಬ ಎಸ್ಟಿ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಅಯ್ಯಾಳಿ ತಿಮ್ಮಪ್ಪನವರು ಕುರುಬ ಸಮಾಜಕ್ಕೆ ಕರೆ ನೀಡಿದ್ದಾರೆ. ಕುರುಬರ ಎಸ್ಟಿ ಮೀಸಲಾತಿಗಾಗಿ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಬೃಹತ್ ಸಮಾವೇಶವನ್ನು ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಜನವರಿ 4 ಕೈಗೊಳ್ಳಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕುರುಬ ಎಸ್ಟಿ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಅಯ್ಯಾಳಿ ತಿಮ್ಮಪ್ಪನವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ 4 ಕನಕ ಗುರುಪೀಠದ ಸ್ವಾಮಿಗಳ ಸಾರಥ್ಯದಲ್ಲಿ ದಿನಾಂಕ 4 ಸಿಂಧನೂರಿನಲ್ಲಿ ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಸಮಾವೇಶ ನಡೆಯಲಿದೆ. ಸಮಾವೇಶದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಈಶ್ವರಪ್ಪನವರು ಭಾಗವಹಿಸಲಿದ್ದಾರೆ. ಹಾಗಾಗಿ ಕುರುಬ ಸಮಾಜದ ಮುಖಂಡರು ಯುವಕರು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಅದೇ ರೀತಿ ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಜನವರಿ 15 ಕಾಗಿನೆಲೆಯಿಂದ ಸ್ವಾಮಿಗಳು ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲಿದ್ದಾರೆ. ಫೆಬ್ರವರಿ 7 ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ನಡೆಸಿ ಕುರುಬ ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯಲಾಗುವುದೆಂದು ತಿಳಿಸಿದ್ದಾರೆ. ಎಸ್ಟಿ ಹೋರಾಟ ಸಮಿತಿಯ ಬಳ್ಳಾರಿ ಜಿಲ್ಲೆ ವತಿಯಿಂದ ಗುಲ್ಬರ್ಗಾ ವಿಭಾಗದ
ಕೊಪ್ಪಳ ಮತ್ತು ರಾಯಚೂರು ಮತ್ತು ಬಳ್ಳಾರಿ ಮೂರು ಜಿಲ್ಲೆಯ ಸಮಾವೇಶ ಸಿಂಧನೂರಿನಲ್ಲಿ ಜನವರಿ 4 ನಡೀತಾ ಇದೆ. ಆ ಸಮಾವೇಶಕ್ಕೆ ನಮ್ಮ ನಿರಂಜನಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಇನ್ನೂ 3 ಸ್ವಾಮೀಜಿಗಳು, ಒಟ್ಟು 4 ಸ್ವಾಮೀಜಿಗಳ ನೇತೃತ್ವದಲ್ಲಿ ನಮ್ಮ ರಾಜಕೀಯ ಗ್ರಾಮೀಣಾಭಿವೃದ್ಧಿ ಸಚಿವರ ಈಶ್ವರಪ್ಪನವರ ಸಾರಥ್ಯದಲ್ಲಿ, ರಾಜ್ಯಾಧ್ಯಕ್ಷರಾದ ವಿರೂಪಾಕ್ಷಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾವೇಶ ಸಿಂಧನೂರಿನಲ್ಲಿ ಜರುಗಲಿದೆ. ಆ ಸಮಾವೇಶಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯ ವತಿಯಿಂದ ಸುಮಾರು 400-500 ಗಾಡಿಗಳು ಹೋಗ್ತಾಯಿದ್ದಾವೆ. ಅದರ ಜೊತೆಯಲ್ಲಿ ನಮ್ಮ ಹೊಸಪೇಟೆ ತಾಲೂಕಿನ ವತಿಯಿಂದ 100 ವೆಹಿಕಲ್ಗಳು ಕೂಡ ಹೋಗ್ತಾಯಿದ್ದಾವೆ. ಆ ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆ ಕುರುಬ ಸಮಾಜದವರು ಬರಬೇಕಂತ ಈ ಸಿಟಿ ಚಾನೆಲ್ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಜನವರಿ 15 ನಮ್ಮ ಸ್ವಾಮೀಜಿಯವರು ಕಾಗಿನೆಲೆಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಫೆಬ್ರವರಿ 7 ಬೆಂಗಳೂರನ್ನು ಸೇರ್ತಾಯಿದ್ದಾರೆ. ಬೆಂಗಳೂರಲ್ಲಿ ಕೂಡ ಬೃಹತ್ ಸಮಾವೇಶ ಜರುಗಲಿದೆ. ಅವತ್ತು ಕೂಡ ನಾವೆಲ್ಲರೂ ಭಾಗವಹಿಸ್ತಾಯಿದ್ದೀವಿ. ಹೆಚ್ಚಿನ ಜನಸಂಖ್ಯೆಯಿಂದ ನಮ್ಮ ಹೊಸಪೇಟೆ ಕ್ಷೇತ್ರದ ಜನ, ನಮ್ಮ ಸಮಾಜದ ಬಂಧುಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಈ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ. ಫಲಪೂಜೆ ನಿಮಿತ್ತವಾಗಿ ಹಂಪಿಯಲ್ಲಿ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಮತ್ತು ಕಟೀರಾಂಪುರದ ಮರಿದೇವ ಸಂಗೀತ ಸಾಂಸ್ಕೃತಿಕ ಕಲಾವೃಂದದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಭರತನಾಟ್ಯ ನಡೆಸಿಕೊಟ್ಟ ಕಲಾ ತಂಡಗಳು ನೆರೆದ ಭಕ್ತರಿಗೆ ಮನೋರಂಜನೆ ನೀಡಿದರು. ಹೀಗೆ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅರಣ್ಯ ಸಚಿವ ಆನಂದ ಸಿಂಗ್ ರವರನ್ನ ಸೇರಿದಂತೆ ಗಣ್ಯರನ್ನ ಸಕಲ ಡೊಳ್ಳುವಾದ್ಯಗೋಷ್ಠಿಗಳೊಂದಿಗೆ ವಿರೂಪಾಕ್ಷೇಶ್ವರ ದೇಗುಲದ ಆವರಣಕ್ಕೆ ಸ್ವಾಗತಿಸಿಕೊಳ್ಳಲಾಯಿತು. ನಂತರ ಸಚಿವರು ಮತ್ತು ಅಧಿಕಾರಿಗಳು ವಿರೂಪಾಕ್ಷೇಶ್ವರನ ದರ್ಶನ ಪಡೆದ ತರುವಾಯ ಸಚಿವ ಆನಂದ ಸಿಂಗ್ ರವರು ಡೊಳ್ಳು ಬಾರಿಸುವ ಮೂಲಕ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು 2021 ವರ್ಷ ರೋಗರಹಿತ ವರ್ಷವಾಗಲೆಂದು ವಿರೂಪಾಕ್ಷೇಶ್ವರನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ, ಜೊತೆಗೆ ವೈಭವದ ಭಾರತವನ್ನ ಕಟ್ಟೋಣ ಎನ್ನುತ್ತಾ ಹಕ್ಕಬುಕ್ಕರು, ವಿದ್ಯಾರಣ್ಯರು, ಪುರಂದರದಾಸರು ಹಾಗೂ ವಿಜಯನಗರ ಸಾಮ್ರಾಜ್ಯದ ರಾಜರು ನಡೆದಾಡಿದ ಹಿಂದೂ ಸಾಮ್ರಾಜ್ಯದ ಅತಿದೊಡ್ಡ ರಾಜಧಾನಿಯಾಗಿರುವ ಹಂಪಿಯಲ್ಲಿ ಸೇರಿರುವುದೇ ನಮ್ಮ ಪೂರ್ವ ಜನ್ಮದ ಪುಣ್ಯವೆಂದರು. ಅದೇ ರೀತಿ ವಿಶ್ವವಿಖ್ಯಾತಗೊಂಡಿರುವ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಕುರಿತಾಗಿ ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕಾದ ಅವಶ್ಯವಿದೆ ಎಂದರು. ಈ ವರ್ಷ ರೋಗ ರಹಿತ ವರ್ಷವಾಗಲಿ ಅಂತ ಹೇಳಿ ಆ ವಿರೂಪಾಕ್ಷನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ವೈಭವದ ಭಾರತವನ್ನ ಕಟ್ಟೋಣ. ಇತಿಹಾಸದ ಪುಟದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸಾಮ್ರಾಜ್ಯ ಆಗಿರ್ತಕ್ಕಂಥ ಹಿಂದೂ ಸಾಮ್ರಾಜ್ಯದ ರಾಜಧಾನಿ ಅಂದಿನ ದಿವಸದ ಈ ಸ್ಥಳದಲ್ಲಿ ನಾವು ಹುಟ್ಟಿದ್ದೀವಿ. ಈ ಭೂಮಿಯಲ್ಲಿ ಈ ಬಂಡೆಗಳ ಮೇಲೆ ಅಂದಿನ ವಿದ್ಯಾರಣ್ಯರು, ಅಕ್ಕಬುಕ್ಕರು, ಪುರಂದರ ದಾಸರು ಮತ್ತು ಈ ಸಾಮ್ರಾಜ್ಯದ ಹೆಸರು ಇತಿಹಾಸದ ಪುಟದಲ್ಲಿ ಈಗಲೂ ಇಡೀ ರಾಜ್ಯದಲ್ಲಿ ಅಲ್ಲ, ರಾಷ್ಟ್ರದಲ್ಲಿ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ವಿಶ್ವದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಕೃಷ್ಣದೇವರಾಯರು ಓಡಾಡಿರ್ತಕ್ಕಂಥ ಈ ಪುಣ್ಯಭೂಮಿನಲ್ಲಿ ಇವತ್ತು ನಾವು ಕೂತಿದ್ದೀವಿ. ಇಲ್ಲಿ ಇರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ನಮ್ಮ ಮಕ್ಕಳಿಗೆ ನಾವು ತಿಳಿ ಹೇಳಬೇಕಾಗುತ್ತೆ. ನಂತರ ವಿವಿಧ ಕಲಾ ಕೇಂದ್ರಗಳ ತಂಡಗಳಿಂದ ಭರತನಾಟ್ಯ ಪ್ರದರ್ಶನ ನಡೆಸಿಕೊಡುವ ಮೂಲಕ ನೆರೆದವರಿಗೆ ಮನೋರಂಜನೆ ನೀಡಲಾಯಿತು. ಸನಾತನ
ಕಿಸಾನ್ ಸೌಹಾರ್ದ ಸಹಕಾರಿ ಬ್ಯಾಂಕಿನಿಂದ ಪ್ರತಿ ವರ್ಷ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ 2021ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಏರ್ಪಡಿಸಲಾಗಿ ಬ್ಯಾಂಕಿನ ಗ್ರಾಹಕರಿಗೆ ಕ್ಯಾಲೆಂಡರ್ಗಳಿಂದ ಉಚಿತವಾಗಿ ವಿತರಿಸಲಾಯಿತು. ದಿನಾಂಕ 1ರಂದು ಪಟೇಲ್ ನಗರದಲ್ಲಿ ಬರುವ ಸುಕು ಬ್ಯಾಂಕಿನಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಭಾಗವಾಗಿ ಮುಖ್ಯ ಅತಿಥಿಗಳಿಂದ ಹೊಸ ವರ್ಷದ ದೀಪವನ್ನು ಬೆಳಗಿಸುವ ಮೂಲಕ 2021ನೇ ಸಾಲಿನ ಸುಕು ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು 2020ನೇ ಸಾಲಿನಲ್ಲಿ ಕುರೂರಿ ಕೊರೋನಾ ವೈರಸ್ ಹರಡುವಿಕೆಯಿಂದಾಗಿ ವಿಶ್ವವ್ಯಾಪಿ ಹಲವು ಸಾವು ನೋವುಗಳು ಸಂಭವಿಸಿವೆ. 2021ನೇ ವರ್ಷದಲ್ಲಿ ಎಲ್ಲರ ಬಾಳಲ್ಲೂ ಸುಖ ಶಾಂತಿ ನೆಮ್ಮದಿ ಸೇರಿದಂತೆ ಆರೋಗ್ಯವನ್ನ ಆ ಭಗವಂತ ಕರುಣಿಸುವಂತಾಗಲೆಂದು ಮುಖ್ಯ ಅತಿಥಿಗಳಾದ ಸಾಲಿ ಬಸವರಾಜರವರು ತಿಳಿಸಿದರು. ನಂತರ ಸುಕು ಬ್ಯಾಂಕಿನ ಹೊಸಪೇಟೆ ಶಾಖೆಯ ವ್ಯವಸ್ಥಾಪಕರಾದ ಜ್ಯೋತಿರವರು ಮಾತನಾಡಿ, ಪ್ರತಿ ವರ್ಷ ಸುಕು ಬ್ಯಾಂಕಿನಿಂದ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿ ಗ್ರಾಹಕರಿಗೆ ವಿತರಿಸಲಾಗುತ್ತದೆ. ಬೆಳಗ್ಗೆ 10:30ರಿಂದ ಸಂಜೆ 7:30ರವರೆಗೆ ನಮ್ಮ ಬ್ಯಾಂಕ್ ಗ್ರಾಹಕರ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತದೆ. ಬ್ಯಾಂಕಿನ ಎಲ್ಲ ಸೌಲಭ್ಯಗಳನ್ನು ಪಡೆಯುವಂತೆ ಗ್ರಾಹಕರಲ್ಲಿ ಕರೆ ನೀಡಿದರು. ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ನಮ್ಮ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ನಮ್ಮ ಬ್ಯಾಂಕಿನ ಸೇವೆಗಳನ್ನು ನೀಡಲು ನಾವು ಸದಾ ಸಿದ್ಧರಿದ್ದೇವೆ. ನಮ್ಮ ಬ್ಯಾಂಕಿನ ಸಮಯ 10:30ರಿಂದ ಸಂಜೆ 7:30ರವರೆಗೆ ಇರುತ್ತೆ. ಇದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಂಪಿಯಲ್ಲಿ ನೆರವೇರಿದ ವಿರೂಪಾಕ್ಷ ಗಿರಿಜಾದೇವಿ ನಿಶ್ಚಿತಾರ್ಥ, ಫಲಪೂಜೆಗೆ ಸಾಕ್ಷಿಯಾದ ಭಕ್ತ ಸಮೂಹ, ಕೊರೆಯುವ ಚಳಿಯಲ್ಲೂ ಸಾಮಾನ್ಯ ಭಕ್ತರಂತೆ ಪಾಲ್ಗೊಂಡ ಅರಣ್ಯ ಸಚಿವ ಆನಂದ ಸಿಂಗ್. ತಾಲೂಕು ಆಡಳಿತಾಂಗದಿಂದ ನೆರವೇರಿದ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಜಯಂತಿ, ಜಯಂತಿಗೆ ಸಾಕ್ಷಿಯಾದ ವಿಶ್ವಕರ್ಮ ಸಮುದಾಯ. ರೈತ ವಿರೋಧಿ ಕಾನೂನು ತಿದ್ದುಪಡಿಗಳ ವಾಪಸಾತಿಗಾಗಿ ಸಿಐಟಿಯುನಿಂದ ನಡೆದ ಪ್ರತಿಭಟನೆ, ತಿದ್ದುಪಡಿ ಬಿಲ್ ಮಾದರಿಯನ್ನ ದಹಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ. ಹೊಸ ಮಲಪನಗುಡಿ ಅಂಗನವಾಡಿ ಕೇಂದ್ರದಲ್ಲಿ ನಡೆದ ಪೋಷಣಾ ಅಭಿಯಾನ, ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ ನಡೆಸಿಕೊಟ್ಟ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಿಂಧು. 175 ಲಕ್ಷ ಮೊತ್ತದಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ಬಸ್ ಡಿಪೋ ರಸ್ತೆ, ಸ್ಥಳಕ್ಕೆ ಭೇಟಿ ನೀಡಿ ಸಿಸಿ ರಸ್ತೆ ಕಾಮಗಾರಿ ಪರಿಶೀಲಿಸಿದ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್. ಹೊಸ ವರ್ಷದ ನಿಮಿತ್ತ ಶಂಕರ್ ಸಿಂಗ್ ಕ್ಯಾಂಪ್ನ ಕುಟುಂಬಗಳಿಗೆ ವಿತರಣೆಗೊಂಡ ಸೀರೆಗಳು, ಸೀರೆ ವಿತರಿಸಿ ಹೊಸ ವರ್ಷದ ಶುಭ ಹಾರೈಸಿದ ಸಚಿವ ಆನಂದ್ ಸಿಂಗ್ ರವರ ಮಾತೃಶ್ರೀ. ಎಸ್ಟಿ ಮೀಸಲಾತಿಗಾಗಿ ಆಗ್ರಹಿಸಿ ದಿನಾಂಕ 4ರಂದು ಸಿಂಧನೂರಿನಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶ ಯಶಸ್ವಿಗೊಳಿಸುವಂತೆ ಕುರುಬ ಸಮಾಜಕ್ಕೆ ಕರೆ ನೀಡಿದ ಅಯ್ಯಾಳಿ ತಿಮ್ಮಪ್ಪ. ಫಲಪೂಜಾ ನಿಮಿತ್ತ ನೆರವೇರಿದ ಸಾಂಸ್ಕೃತಿಕ ಸೌರಭ, ನೃತ್ಯ ನಡೆಸಿಕೊಟ್ಟ ಭರತನಾಟ್ಯ ಕಲಾವಿದರು. 2021 ರೋಗರಹಿತ ವರ್ಷವಾಗಲಿ ಭಗವಂತನಲ್ಲಿ ಪ್ರಾರ್ಥಿಸಿದ ಅರಣ್ಯ ಸಚಿವ ಆನಂದ ಸಿಂಗ್. ಬಿಡುಗಡೆಗೊಂಡ ಸುಕು ಬ್ಯಾಂಕಿನ ಹೊಸ ವರ್ಷದ ಕ್ಯಾಲೆಂಡರ್, ಬ್ಯಾಂಕ್ನ ಸೌಲಭ್ಯ ಪಡೆದುಕೊಳ್ಳಲು ಸಾರ್ವಜನಿಕರಲ್ಲಿ ಕರೆ ನೀಡಿದ ಬ್ಯಾಂಕಿನ ವ್ಯವಸ್ಥಾಪಕರು. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.